ಈಗ ಮೇಡಮ್ ಯಾರು ಓದಿತಾರೇನ್ರಿ? ಅಲ್ಲ, ಅವ್ರ ಯಾರ್ಯಾರ ಕುಟುಂಬಕ್ಕೆ ಮೇಡಮ್ ಏನೇನು ಮಾಡ್ಯಾರೀ ಅನ್ನೋದು ಭಗವಂತ ನೋಡಲಿ, ಭಗವಂತ ನೋಡಲಿ. ನಿಮಗೆ ಬೇಕಾದ್ರೆ ಇವೆಲ್ಲ ಆಪ್ ಮಾಡ್ಕೊಂಡ್ರೆ ಹೇಳ್ತೀನಿ, ಬೇಕು ಆಪ್ ಆಪ್ ಮಾಡಿದ್ರೆ ಸರ್. ನಾನು ಹೇಳೋದು ಯಾರುವೆ ಅದನ್ನು ಅವ್ರು ಏನು ರಿಯಾಕ್ಷನ್ ನಾನು ನೋಡಿಲ್ಲಪ್ಪ. ಯಾರು ಒದ್ದು ಇದು ಮಾಡ್ತಾರೆ ಅಂದರೆ ಅವತ್ತೇ ಒಂದು ಕಂಪ್ಲೇಂಟ್ ಕೊಡೋರು, ಆ ಗಳಿಗೆಲೆ ಒಂದು ಕಂಪ್ಲೇಂಟ್ ಕೊಡೋರಲ್ಲಪ್ಪ ಅಲ್ವೇನ್ರಿ? ಇವೆಲ್ಲ ರಾಜಕೀಯ, ಇನ್ನು 3 ತಿಂಗಳು MP ಎಲೆಕ್ಷನ್ ಐತೆ, ಇವೆಲ್ಲ ಅಪಪ್ರಚಾರ ನಡೆಸ್ಬೇಕಲ್ರಿ ಇದು. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋದರೆ ಅದೇನೈತೆ? ಯಾವುದು ಈಗ ನನ್ನ ಮೇಲೆ ಇದು ಪ್ರಜ್ವಲ್ ಮೇಲೆ ಎಷ್ಟು ಕೇಸ್ ಹಾಕಿದ್ರು ಇದು? ಎಷ್ಟು ಅರ್ಜಿ ಬರೆದವ್ರೆ? ಇದೆಲ್ಲ ರಾಜಕೀಯವಾಗಿ ಇದು ಈಗ ಇದು ನಮ್ಮ ಕುಟುಂಬದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಮಾಡ್ತಾರೆ. ಯಾರು ಮಾಡ್ತಾರೆ ಯಾರು ಗೊತ್ತಿಲ್ಲಪ್ಪ ನನಗೆ. ಯಾಕೆ ನಾನು ಯಾರಿಗೂ ಅಂತ ನಾನು ಯಾಕೆ ಹೇಳೋಕೆ ಹೋಗ್ಲಿ? ಈಗ ರೇ ತಡೆ ಈಗ ಸುಮ್ಮ ಸುಮ್ಮನೆ ಮಾಡಿಸ್ತಾರೇನ್ರಿ? ಅಪಪ್ರಚಾರನ ಮಾಡ್ತಾರೆ. ಈಗ ಕೆಲವರು ನನಗೆ ಕೆಲವರು ರಾಜಿಯಾಗಿ ಅಂತ ಬರ್ತಾರೆ. ಉದಾಹರಣೆಗೆ ಹೇಳಿದರೆ ನಮ್ಮ ಶಿವಲಿಂಗಣ್ಣಯ್ಯ ರಾಜಿಯಾಗಿಲ್ವ? ಕೆಲವ್ರು ಅಲ್ಲಿ ಅವ್ರ ಮೇಲೆ ಅರ್ಜಿ ಬರೋದು. ನಾನು ಯಾಕೆ ಅವ್ರದ್ದು ಎಲ್ಲ ರಾಜಿ ಹಾಕೋಲೆ? ನಾನು ಯಾರ ಬಗ್ಗೆ ನನಗೆ ವೈಯಕ್ತಿಕ, ಯಾರು ಶಿವಲಿಂಗಣ್ಣ ಆಗಲಿ, ನಾನು ಯಾರ ಬಗ್ಗೆ ನಾನು ವೈಯಕ್ತಿಕ ಮಾತಾಡ್ತೀನಿ? ನನಗೆ ಹಾಕ್ಬೇಕು ಏನು? ಗೊತ್ತಿಲ್ಲಪ್ಪ ನನಗೆ. ನೋಡ್ರಿ, ನಾವು ಕೆಲವು ಉತ್ತರ ಹೇಳಕ್ಕೆ ಹೋದರೆ ನಾನು ಪೊಳ್ಳೆದ್ದು ಹೋಯ್ತೀನಿ. ಅದಕ್ಕೆಲ್ಲ ನಾವು ನೋಡ್ರಿ ಒಂದು ನಿಮಿಷ ಹೇಳ್ತೀನಿ, ಅದಕ್ಕೆಲ್ಲ ನಾವು ರಿಪ್ಲೈ ಮಾಡೋ ಸ್ಟೇಜಲ್ಲಿಲ್ಲ. ದಿನ ಬೆಳಗ್ಗೆ ಸಾಯಂಕಾಲ ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಚಾರ ಮಾಡೋದು ಕೆಲವು ಪಕ್ಷದ ಗಿಮಿಕ್ ಇರುತ್ತೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಯ್ತಿದ್ದೀನಿ. ನಾವು ಪೊಳ್ಳೆದ್ದು ಹೋಯ್ತೀವಿ ಅಷ್ಟೇ, ಗೊತ್ತಾಯ್ತು ಸರ್. ನೋಡಿರಿ, ಈಗ ದೇವೇಗೌಡರ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾರು ಒಬ್ಬ ರಾಜಕಾರಣಿ ಮೇಲೆ ಲೋಕಾಯುಕ್ತ ಅರ್ಜಿ ಬರೆದಿರೋದು? ಒಳನರಸೀಪುರದಲ್ಲಿ ಅರ್ಜಿ ಬರೆಯೋದೇ ಒಂದು, ಇವತ್ತಲ್ಲ, ಎಷ್ಟು ವರ್ಷದಿಂದ ಬರೀತಾವ್ರೆ? ಲೋಕಾಯುಕ್ತ ಆಯಿತು, COD ಆಯಿತು, ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಆಯಿತು. ಅದು ಗೊತ್ತಿಲ್ಲಪ್ಪ ನನಗೆ. ಕೊಟ್ಟಿದ್ರೆ ಅವ್ರು ಏನು ಮಾಡ್ಕೊತಾರೆ ನನಗೇನು ಗೊತ್ತೈತೆ? ಯಾವಾಗ ಗೊತ್ತಿಲ್ಲಪ್ಪ ಅದೇನಂತ. ನಮಗೆ ನಮ್ಮ ತೈರೋ ಆಸ್ತಿನೇ ನೋಡ್ಕೊಳಕ್ಕಾಯ್ತಲ್ಲ, ನಮ್ಮ ಕೊಡಲಿ ಹೋದವ. ನಾನು ಯಾರೋ ಆಸ್ತಿ ಪರಿಶೀಲಕ್ಕೆ ಹೋಗಲಪ್ಪ, ನನಗೇನು ಸಂಬಂಧ? ಏನಾದ್ರು ನಿಮ್ಗೆ ಅಂತ ಇದ್ದರೆ ಬರೆಸ್ಕೊಳ್ಳಿ ನೀವು, ನಮಗಿದ್ರೆ ಬೇಕಾದ್ರೆ ನಿಮಗೆ ಪುಕ್ಷಟೆ ಬರ್ಕೊಡ್ತೀನಿ. ನನ್ನ ಹೆಸರಿಗೆ ಯಾವ್ದು ಇದ್ದು ಯಾರ್ದಾದ್ರು ಬಲವಂತ ಬರೆಸ್ಕೊಂಡಿದ್ರೆ, ಹರೀಶಣ್ಣಿಗೆ ಒಂದು 1/2 ಎಕರೆ, ಒಂದು 1/2, ನಿಮ್ಗೊಂದು 1/2 ಎಕರೆ, ಒಂದು 3-4 ಎಕರೆ, ನಮ್ಮ ಲೀಡ್ರಿಗೆ ಒಂದು 3, ಒಟ್ಟು 3 ಜನಕ್ಕೂ ಬರ್ಕೊಡೋಣ. ಏನು ರೀ ನಾವೇನು ರೀ? ನಾನು ಈಗ ನಾನು ನೋಡ್ರಿ ಅಂಥವ್ ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಹೇಳ್ತಾರೆ. ಈಗ ಯಾರು ಹಿಂದ್ಗಡೆ ಇದ್ದಾರೆ ಏನು? ಪ್ರಜ್ವಲ್ ಮೇಲೆ ಕೇಸ್ ಹಾಕಿ ಅದೇಂಗೆ ನಡೀತು? ಈಗ ಸೂರಜ್ ಮೇಲೆ ಕೇಸ್ ಹಾಕಿದ್ರಪ್ಪ ಡಿಸ್ಮಿಸ್ ಆಯಿತು. ನನ್ನ ಮೇಲೆ ಕೇಸ್ ಹಾಕಿದ್ರೆ ನನ್ನ ಮೇಲೆ ಕೇಸ್ ಹಾಕಿ ಏನು ಹೇಳಿದ್ರೆ ಅನ್ನೋದು ಗೊತ್ತಲ್ಲಪ್ಪ. ನಾನು ಅವಕ್ಕೆಲ್ಲ ಕೋರ್ಟಲ್ಲಿರೋ ಮ್ಯಾಟ್ರಿಗೆಲ್ಲ ನಾನು ಹೇಳಕ್ಕೆ ಹೋದ್ರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.